ಆಕ್ಸ್ ಟಿವಿ ಕನ್ನಡ ಮಾಹಿತಿ ಮತ್ತು ಮನರಂಜನೆಯ ಮಾಧ್ಯಮ ಸೈಕೋ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದ ಅನಿತಾ ಭಟ್ ಇವತ್ತಿಗೂ ಬೇಡಿಕೆಯ ಕಲಾವಿದೆಯಾಗಿ ಗುರುತಿಸಿಕೊಂಡಿದ್ದಾರೆ ಈ ವರ್ಷ ಅನಿತಾ ನಟನೆಯ ನಾಲ್ಕು ಚಿತ್ರಗಳು ಬಿಡುಗಡೆಗೆ ಸಿದ್ಧವಾಗಿದೆ ಅದರಲ್ಲೂ ಈ ವರ್ಷದ ಬಹು ನಿರೀಕ್ಷಿತ ಟಗರು ಚಿತ್ರದಲ್ಲಿ ಅನಿತಾ ಸ್ಪೆಷಲ್ ರೋಲ್ ಒಂದರಲ್ಲಿ ಕಾಣಿಸಿಕೊಂಡಿದ್ದಾರೆ ಸೂರಿ ನಿರ್ದೇಶನದ ಚಿತ್ರದಲ್ಲಿ ಎಲ್ಲಾ ಪಾತ್ರಕ್ಕೂ ಒಂದು ಮ್ಯಾನರಿಸಂ ಇರುತ್ತದೆ ಅಂತೆಯೇ ಈ ಪಾತ್ರ ಕೂಡ ವಿಶೇಷವಾಗಿದೆ ಇದೊಂದು ನೆಗೆಟಿವ್ ಶೇಡ್ ಇರುವ ಕ್ಯಾರೆಕ್ಟರ್ ಆಗಿದ್ದು ಯುವ ನಟ ಧನಂಜಯ್ ಜೋಡಿಯಾಗಿ ಅನಿತಾ ನಟಿಸಿದ್ದಾರೆ ಈ ಚಿತ್ರದಲ್ಲಿ ಸಖತ್ ಬೋಲ್ಡ್ ಅಂಡ್ ಗ್ಲಾಮರಸ್ ಪಾತ್ರ ನನ್ನದಾಗಿದ್ದು ಸೂರಿಯವರ ನಿರ್ದೇಶನದಲ್ಲಿ ನಟಿಸಿದ್ದು ತುಂಬಾನೇ ಖುಷಿ ಕೊಟ್ಟಿದೆ ಅಂತಾರೆ ಅನಿತಾ ಭಟ್ ಟಗರು ನಂತರ ಹೊಸಬರೇ ಕೂಡಿ ಮಾಡಿರುವ ಡೇಸ್ ಆಫ್ ಬೋರಾಪುರ ತೆರೆಗೆ ಬರಲಿದೆ ಈ ಚಿತ್ರದ ಕಂಟೆಂಟ್ ಕೂಡ ಹೊಸತಾಗಿದ್ದು ನಿರೀಕ್ಷೆ ಹೆಚ್ಚಿಸಿದೆ ಈ ಮಧ್ಯೆ ವೈಶಾಖಿನಿ ಹೆಸರಿನ ಪೌರಾಣಿಕ ಕಥಾಹಂದರದ ಚಿತ್ರಕ್ಕೂ ನಾಯಕಿಯಾಗಿದ್ದೇನೆ ಇದೆಲ್ಲದರ ನಡುವೆ ನನ್ನ ನಟನೆಯ ಡಿಎನ್ಎ ಚಿತ್ರದ ಶೂಟಿಂಗ್ ಸಹ ಮುಗಿದಿದೆ ಸದ್ಯ ಸೋರು ಎಂಬ ಹೊಸ ಚಿತ್ರದ ಚಿತ್ರೀಕರಣದಲ್ಲಿ ಬಿಸಿಯಾಗಿದ್ದೇನೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಾಧ್ಯವಾದಷ್ಟು ಸವಾಲಿನ ಪಾತ್ರಗಳನ್ನು ಮಾಡುವ ಕನಸಿದೆ ಎನ್ನುತ್ತಾರೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ